ಪುಸ್ತಕ ಶ್ರೀ ಮಹಾಗಣಪತಿ ದೇವಾಲಯದ ದಂಡೆಯ ಮೇಲಿನ ಇತಿಹಾಸ ಸಂಪಾದಕರು ಸಹನಾ ಪಿ ಜಿ ಲೇಖನ ಒಂಬತ್ತು ಸುರುಳಿ ಬಿಚ್ಚಿದಾಗ ಹಾಡುಗಳು ತೆರೆದುಕೊಂಡವು ಲೇಖಕಿ ಭಾಗ್ಯಲಕ್ಷ್ಮಿ ನಮ್ಮ ಅತ್ತೆ ಕಮಲಮ್ಮ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ಮನೆಯ ಕೆಲಸದ ಜೊತೆಯಲ್ಲಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ನಾನು ಮದುವೆಯಾಗಿ ಬರುವ ಹೊತ್ತಿಗೆ ನನ್ನ ಮಾವನವರು ಸ್ವರ್ಗಸ್ಥರಾಗಿದ್ದರು ಅತ್ತೆಯ ಪ್ರಭಾವ ನಮ್ಮ ಮೇಲೆ ಗೊತ್ತಿಲ್ಲದೆ ಪ್ರೇರಿತವಾಯಿತು ಅವರೆಲ್ಲ ಕೂಡಿ ಹಾಡುತ್ತಿದ್ದ ಕಾಲವನ್ನು ಮತ್ತೆ ಜ್ಞಾಪಿಸಿಕೊಳ್ಳುತ್ತಿದ್ದರು ನೂರಾರು ಹಾಡುಗಳು ಅವರ ಕಂಠದಲ್ಲಿತ್ತು ನಮಗೆ ಆಗ ಬರೆದುಕೊಳ್ಳಲು ಅಸಡ್ಡೆ ಬದುಕು ಹೀಗೆ ಇರುತ್ತದೆ ಎಂದುಕೊಂಡಿದ್ದ ಕಾಲವಿತ್ತು ಈಗ ಅವರ ಹಾಡುಗಳು ಹೇಳುವವರಿಲ್ಲ ಲಭ್ಯವೂ ಇಲ್ಲ ಇನ್ನು ಅಲ್ಲಿ ಇಲ್ಲಿ ಬಾಯಿಂದ ಬಾಯಿಗೆ ಕೆಲವು ಹಾಡುಗಳು ಉಳಿದಿವೆ ಮೌಖಿಕ ಪರಂಪರೆ ಮಗುವಿಗೆ ಸ್ನಾನ ಮಾಡಿಸಲು ಆರಂಭವಾದಾಗಿನಿಂದ ಮಗು ಮಲಗುವವರೆಗೂ ಬಾಯಲ್ಲಿ ಹಾಡುಗಳು ತನ್ನಷ್ಟಕ್ಕೆ ತಾನೇ ಮೂಡಿಬರುತ್ತಿದ್ದವು ನಮ್ಮ ಅತ್ತೆ ಕಮಲಮ್ಮ ಮಗುವಿನ ಮೈಗೆ ಎಣ್ಣೆ ಹಚ್ಚಿ ಬಿಸಿನೀರು ತಾಗಿಸಿದರೆಂದರೆ ಕೃಷ್ಣನ ಕುರಿತ ಹಾಡುಗಳನ್ನು ಹಾಡುತ್ತಿದ್ದರು ಮಗು ಅತ್ತರೆ ಹಠ ಮಾಡಿದರೆ ಎಲ್ಲದಕ್ಕೂ ಒಂದೊಂದು ಹಾಡು ಇರುತ್ತಿತ್ತು ಇನ್ನು ಹಾಡು ಕಲಿಯಬೇಕೆಂದೇನಿರಲಿಲ್ಲ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಮಕ್ಕಳು ಎಲ್ಲರಿಗೂ ತನ್ನಷ್ಟಕ್ಕೆ ತಾನೇ ಬಾಯಿಗೆ ಪಾಠವಾಗಿತ್ತು ಅವರು ಹೇಳಿದ ಹಾಡುಗಳನ್ನು ಹೇಗೋ ಬರೆದುಕೊಂಡು ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಶಾಲೆಯಲ್ಲಿ ಶಬಾಷ್ಗಿರಿ ಪಡೆದು ಬಹುಮಾನ ಪಡೆದುಕೊಂಡ ನೆನಪು ನನಗೆ ಹಾಗೇ ಇದೆ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಇಂತಹ ಸಾವಿರಾರು ಹಾಡುಗಳು ಮೌಖಿಕ ಸಂಪ್ರದಾಯವಾಗಿ ನಶಿಸಿ ಹೋಗುತ್ತಿದೆ ಮರೆಯಲಾಗದ ಹಾಡುಗಳು ಶ್ರದ್ಧಾಭಕ್ತಿ ಎನ್ನುವುದು ಹುಟ್ಟಿನಿಂದಲೇ ಬರಬೇಕು ಅತ್ತೆ ಕಮಲಮ್ಮ ಅಂದು ತಮ್ಮ ಸಂಗಡಿಗರೊಂದಿಗೆ ಒಂದು ಕಾಲದಲ್ಲಿ ಹಾಡಿದರು ಅವರ ಆ ಕಾಲದಲ್ಲಿ ಒಡನಾಡಿಗಳಾದ ನರ್ಮದಾ ಕೃಷ್ಣವೇಣಿ ಸಿಂಧು ಕಾವೇರಿ ಸುಶೀಲ ಸುಂದ್ರಿ ಮುಂತಾದವರು ನೀಡಿದ ಮಾಹಿತಿಗಳನ್ನು ಗಮನಿಸಿದರೆ ನಮ್ಮ ಅತ್ತೆ ಇಷ್ಟೆಲ್ಲ ತಿಳಿದುಕೊಂಡಿದ್ದರು ಎನ್ನುವುದು ಅವರ ಬದುಕಿನುದ್ದಕ್ಕೂ ಮಾಹಿತಿಗಳು ಲಭ್ಯವಾಗಲಿಲ್ಲ ದೇವರ ಮುಂದೆ ಇಟ್ಟಿದ್ದ ಹಳೆಯ ಪುಸ್ತಕಗಳನ್ನು ತೆರೆದು ನೋಡಿದಾಗ ಈಗಲೂ ನಾವು ಹಾಡುವ ಕೆಲವು ಸಾಂಪ್ರದಾಯಿಕ ಗೀತೆಗಳು ಮತ್ತು ಕೆಲವು ದಾಸರ ಪದಗಳು ಅದರಲ್ಲಿವೆ ಅವರ ನೆನಪಿನಲ್ಲಿ ಮತ್ತೆ ಈ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ ಹಳೆಯ ಮಾಸಲಾದ ಕಾಗದಗಳಲ್ಲಿ ಅವರು ಬರೆದಿಟ್ಟ ಸತ್ಯವಾನ ಸಾವಿತ್ರಿಯ ಗೀತೆ ದಿವಸಿ ಗೌರಿಯ ಹಾಡು ಶುಕ್ರವಾರದ ಹಾಡು ನಳಚರಿತ್ರೆ ವಿಘ್ನೇಶ್ವರ ಸಂಧಿ ಹೀಗೆ ಮೊದಲಾದವುಗಳನ್ನು ನೋಡಿ ನನ್ನ ಕಣ್ಣು ತುಂಬಿ ಬಂದಿತು ಅತ್ತೆ ಇಷ್ಟೆಲ್ಲ ಕಾಳಜಿ ಉಳ್ಳವರಾಗಿದ್ದರು ಎನ್ನುವ ಧನ್ಯತಾ ಮನೋಭಾವವು ನನ್ನ ಒಡಲಾಳದಲ್ಲಿದೆ ನಮ್ಮ ಮನೆಗೆ ಅಗಡಿ ಶ್ರೀ ನಾರಾಯಣ ಗುರುಗಳು ಭೇಟಿ ನೀಡಿದ್ದರಂತೆ ವರದಹಳ್ಳಿಯ ಶ್ರೀಧರ ಆಶ್ರಮಕ್ಕೆ ನಮ್ಮ ಕುಟುಂಬದವರು ತಲತಲಾಂತರದಿಂದ ನಡೆದುಕೊಂಡು ಬರುತ್ತಿದ್ದಾರೆ ಮೈಲಾರ ದೇವರು ನಮ್ಮ ಕುಲದ ಆರಾಧ್ಯ ದೈವ ತಪ್ಪದೆ ಧಾರ್ಮಿಕ ಆಚರಣೆ ಮತ್ತು ಆರಾಧನೆಯನ್ನು ನಿರಂತರವಾಗಿ ಪಳಿದ್ಯಾ ಕುಟುಂಬ ನಡೆಸಿಕೊಂಡು ಬರುತ್ತಿದೆ ಸ್ನೇಹಿತರೆ ಒಂದು ಕಾಲದಲ್ಲಿ ಗಣಪತಿ ದೇವಾಲಯದ ದಂಡೆಯ ಮೇಲೆ ಬದುಕಿದ ನನ್ನ ಅತ್ತೆ ಮಾವ ಪಳಿದ್ಯ ಕುಟುಂಬದವರು ಅಂದು ನಡೆಸಿದ ಕೆಲಸಗಳು ಬಹಳ ದೊಡ್ಡದು ಎನ್ನಿಸದೇ ಇರಬಹುದು ಈಗ ಅವೆಲ್ಲವೂ ಎಷ್ಟು ಮೌಲ್ಯಯುತವಾದದ್ದು ಎಂದು ನಮಗೆ ತಿಳಿಯುತ್ತಿದೆ ಆತ್ಮೀಯ ಕೇಳುಗರೆ ನಾನು ನಿಮ್ಮೆಲ್ಲರ ಪ್ರೀತಿಯ ಧ್ವನಿ ಕಲಾವಿದ ದೀಪಕ್ ಸಾಗರ್ ಇನ್ನೂ ಹೆಚ್ಚಿನ ಧ್ವನಿ ಪುಸ್ತಕಗಳನ್ನು ಕೇಳಬೇಕೆಂದಿದ್ದರೆ ನಮ್ಮ ಕನ್ನಡ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫೇಸ್ಬುಕ್ ಡಾಟ್ ಕಾಮ್ ಸ್ಲ್ಯಾಶ್ ಕನ್ನಡ ಟೈಮ್ಸ್ ಆಡಿಯೋ ಬುಕ್ಸ್ ಲೈಕ್ ಮಾಡಿ ಧನ್ಯವಾದಗಳು